ಫ್ರೀ ಔಷಧಿ, ಫ್ರೀ ಔಷಧಿ, ಸೊಂಟ ನೋವಿಗೆ ಫ್ರೀ ಔಷಧಿ. ರಾಜಣ್ಣ, ಈ ಆನ್ಲೈನ್ ಪೇಮೆಂಟು ಕ್ಯಾಶ್ಲೆಸ್ ಪೇಮೆಂಟ್ ಯುಗದಲ್ಲಿ ಫ್ರೀಯಾಗಿ ಮುಲಾಮ್ ಕೊಡು ಯಾರು ರಾಜಣ್ಣ? ಏನ್ ಮುಲಾಮ್ ಲಾದು, ಮೀನಾಗೋ ಅದೇನೋ ಉಡುದಾಗೋ ಎಣ್ಣೆ ತೆಗ್ದು ಮಾಡ್ತಾರಂತಲ್ಲ, ಅದ ಯಾವ ಎಣ್ಣೆನು ಇಲ್ಲ, ಯಾವುದು ಇಲ್ಲ, ಇದು ನೀವಾಗಿ ನೀವೇ ಮಾಡೋದು. ಸ್ವಲ್ಪ ಬಗ್ಸ್ ಮಾಡಬೇಕು, ಆವಾಗೆ ವರ್ಕೌಟ್ ಆಗೋದು. ನಿನಗೆ ಸೊಂಟ ನೋವು ಕಮ್ಮಿ ಆಗಬೇಕು ಅಂದರೆ ಈ ಭುಜಂಗಾಸನ ಮಾಡು. ಭುಜಂಗ ಅಂದರೆ ಸರ್ಪ, ಸರ್ಪ ಎಡೆ ಎತ್ತಿರೋ ಥರ ಕಾಣೋ ಆಸನ ಇದು. ಅದಕ್ಕೆ ಇದನ್ನು ಭುಜಂಗಾಸನ ಅಂತ ಕರೀತಾರೆ. ಈ ಆಸನ ಮಾಡೋದ್ರಿಂದ ಏನೇನು ಉಪಯೋಗ ಅಂತ ಈ ವಿಡಿಯೋ ಪೂರ್ತಿ ಹೇಳ್ಕೊಂಡು ಹೋಗ್ತೀನಿ. ಮರ್ತು ಬಿಡ್ತೀಯಾ, ಪೆನ್ನು ಪೇಪರ್ ತಗೊಂಡು ಬರ್ಕೋ. ಬರ್ಕೊಂಡು ಸುಮ್ಮನೆ ಇರಬೇಡ, ಬೆಳಗ್ಗೆನೆ ಎದ್ದು ಭಕ್ತಿಯಿಂದ ಬಾಯಿಗಳು ನೀರು ಬಿಟ್ಕೊಂಡು ಬಗ್ಸಿ ಮಾಡು. ಈ ಸುಲಭವಾದ ಆಸನವನ್ನು ಮಾಡಲು ನಾವು ಮೊದಲಿಗೆ ನಮ್ಮ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಬೇಕು. ನಮ್ಮ ಎರಡೂ ಕಾಲುಗಳು ಹಾಗೂ ಪಾದವನ್ನು ಹಿಂದಕ್ಕೆ ಚಾಚಿ ಮಲಗಿಕೊಳ್ಳಬೇಕು. ನಮ್ಮ ಎರಡೂ ಹಸ್ತಗಳನ್ನು ನಮ್ಮ ಭುಜದ ಸ್ಥಾನಕ್ಕಿಂತ ಸ್ವಲ್ಪ ಹಿಂದೆ ಇರಿಸಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳುತ್ತಾ ನಮ್ಮ ಎದೆಯ ಭಾಗವನ್ನು ನಿಧಾನವಾಗಿ ಮೇಲೆತ್ತಬೇಕು. ಹಾಗೆ ಎತ್ತಿದಾಗ ನಮ್ಮ ಸೊಂಟದ ಭಾಗ, ಸೊಂಟದಿಂದ ಕೆಳಗಿನ ಭಾಗ ನೆಲವನ್ನು ತಾಗಿರಬೇಕು. ನಮ್ಮ ದೃಷ್ಟಿ ಆಕಾಶವನ್ನು ನೋಡುತ್ತಿರಬೇಕು. ನಾವು ಇದೇ ರೀತಿಯಾದ ಭಂಗಿಯಲ್ಲಿ 15-20 ಸೆಕೆಂಡ್ಗಳ ಕಾಲ ನಿಧಾನಕ್ಕೆ ಉಸಿರನ್ನು ಆಡುತ್ತಾ ಇದೇ ರೀತಿ ಇರತಕ್ಕದ್ದು. ಭುಜಂಗಾಸನ ಮಾಡುವುದರಿಂದ ನಮ್ಮ ಬೆನ್ನಿನ ಮೂಳೆ ಭದ್ರಗೊಳ್ಳುತ್ತದೆ. ನಮ್ಮ ಹೊಟ್ಟೆಯ ಭಾಗ ಸ್ಟ್ರೆಚ್ ಆಗಿರುವುದರಿಂದ ಹೊಟ್ಟೆಯ ಬೊಜ್ಜು ಕರಗುತ್ತದೆ ಹಾಗೂ ನಮ್ಮ ಎದೆಯ ಭಾಗ ವಿಶಾಲವಾಗುವುದು ಹಾಗೂ ಉಸಿರಾಟದ ತೊಂದರೆ ನಿವಾರಣೆ ಆಗುವುದು. ಈಗ ಎರಡೂ ಕೈಗಳನ್ನು ನಮ್ಮ ಗಲ್ಲದ ಹತ್ತಿರ ಇಟ್ಟುಕೊಂಡು ರಿಲ್ಯಾಕ್ಸ್ ಮಾಡುವುದು. 5-10 ಸೆಕೆಂಡ್ಗಳ ಕಾಲ ರಿಲ್ಯಾಕ್ಸ್ ಮಾಡುವುದು. ಇದಾದ ನಂತರ ಅರ್ಧ ಭುಜಂಗಾಸನ ಹೀಗೆ ಮಾಡುವುದು. ನೋಡಿ, ನಮ್ಮ ಎರಡೂ ಕೈಗಳನ್ನು ಹೀಗೆ ಇಟ್ಟುಕೊಳ್ಳುವುದು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಎದೆಯನ್ನು ಮೇಲೆ ಎತ್ತಬೇಕು ಹಾಗೂ ತಲೆಯನ್ನು ಹಿಂದಕ್ಕೆ ಬಾಗಿಸಬೇಕು. ನಾವು ಇದೇ ರೀತಿಯಲ್ಲಿ 15-20 ಸೆಕೆಂಡ್ಗಳ ಕಾಲ ಉಸಿರಾಡುತ್ತಾ ಉಳಿಯಬೇಕು. ನಂತರ ಉಸಿರನ್ನು ಹೊರಗೆ ಹಾಕುತ್ತಾ ಆ ಭಂಗಿಯಿಂದ ಹೊರಗೆ ಬರತಕ್ಕದ್ದು. ಈ ರೀತಿಯಾಗಿ ದಿನವೂ ಮಾಡುತ್ತಾ ಬಂದರೆ ನಿಮಗೆ ಸೊಂಟ ನೋವಿನ ಸಮಸ್ಯೆ ಇರುವುದಿಲ್ಲ. ಹೆಂಗೆ ಸೊಂಟ ನೋವಿಗೆ ಫ್ರೀ ಔಷಧಿ? ಈ ಔಷಧಿ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಇದೆ, ನನ್ನ ವಿಡಿಯೋ ಕೆಳಗಡೆ ರೆಡ್ ಕಲರ್ ಡಿಸ್ಪ್ಲೇ ಆಗ್ತಾ ಇರ್ತದೆ, ಅದನ್ನು ಒಂದೇ ಒಂದ್ಸರಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಕೌಂಟಿಂದ 1 ರೂಪಾಯಿನೂ ಕಟ್ಟಾಗಲ್ಲ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಫ್ರೀ ವಿಡಿಯೋಸ್ ನೆಕ್ಸ್ಟ್ ಬಿಟ್ಟ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದನ್ನು ನೋಡಿ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿ, ನನ್ನ ಕಮೆಂಟ್ಸ್ ಮಾಡಿ, ಎಂಜಾಯ್ ಮಾಡಿ.